ವಿಧಾನಸಭೆ ಚುನಾವಣೆಗೆ ದಿನಾಂಕ ಘೋಷಿಸಿದ ಬೆನ್ನಲ್ಲೇ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯತ್ತ ರಾಜಕೀಯ ಪಕ್ಷಗಳ ಚಿತ್ತ ಇದೆ ಸಿ ಎಲೆಕ್ಷನ್ ಅನ್ನೋದು ಹಬ್ಬ ಈ ಹಬ್ಬಕ್ಕೆ ಚುನಾವಣಾ ಹಬ್ಬಕ್ಕೆ ದಿನಾಂಕ ಘೋಷಣೆ ಆಗ್ತಿದ್ದಂಗೆ ಈಗ ಪಕ್ಷಗಳ ಚಿತ್ತ ಯಾವ ಕಡೆ ಇದೆ ಅಂತಂದ್ರೆ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯತ್ತ ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ ಈಗಾಗಲೇ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಅಂತಿಮಗೊಳಿಸೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಕಸರತ್ತನ್ನು ನಡೆಸ್ತಾ ಇದ್ದಾವೆ ಜಿದ್ದಾಜಿದ್ದಿನ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸೋದಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಈ ಬಾರಿ ಎಲೆಕ್ಷನ್ ಅಷ್ಟು ಸುಲಭ ಇಲ್ಲ ಏಪ್ರಿಲ್ 2 ರ ಬಳಿಕ ಬಿಜೆಪಿ ಇಂದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾದಂತ ಹಿನ್ನೆಲೆ ಎಲ್ಲ ರಾಜಕೀಯ ಪಕ್ಷಗಳ ಚಿತ್ತ ಕೂಡ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅನ್ನೋ ಕಡೆನೇ ಇದೆ ಜೆಡಿಎಸ್ ಈಗ ಆಲ್ರೆಡಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಆದರೂ ಕೂಡ ಹಾಸನದಲ್ಲಿ ಯಾರು ಅಭ್ಯರ್ಥಿ ಇರೋದು ಇನ್ನು ಕೂಡ ಹೇಳಿಲ್ಲ ಕಾಂಗ್ರೆಸ್ ಕೂಡ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಇನ್ನು ಎರಡನೇ ಹಂತದ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಬಿಜೆಪಿ ಇನ್ನು ಮೊದಲ ಪಟ್ಟಿನೇ ರಿಲೀಸ್ ಮಾಡಿಲ್ಲ ಸೋ ಯಾರಕ್ಕೆ ಟಿಕೆಟ್ ಕೊಡ್ತಾರೆ ಯಾರಕ್ಕೆ ಟಿಕೆಟ್ ಕೊಡಲ್ಲ ಯಾಕಂದ್ರೆ ನೀತಿ ಸಂಹಿತೆ ಇವತ್ತಿಂದನೇ ಜಾರಿ ಆಗಿಬಿಟ್ಟಿದೆ ಇನ್ನು ಎಲ್ಲಿ ಯಾರ ಅಭ್ಯರ್ಥಿ ಅನ್ನೋದು ಸ್ಪಷ್ಟತೆ ಸಿಕ್ಕಿಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಅಂತ ಜಾಗಗಳಲ್ಲಿ ಹೇಗೆ ಪ್ರಚಾರ ಕಾರ್ಯವನ್ನ ಕೈಗೊಳ್ಳೋದು ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ